ಹಲೋ ಏನು ಸರ್ ಅವರತ್ರ ನಮಸ್ಕಾರ ಬೇಡ ಯಾಕೆ ಸರ್ ಅದೇನ ಕೇಶಪ್ ಬಗ್ಗೆ ಮಾತಾಡಿದ್ರಂತಲ್ಲ ಯಾಕೆ ಯಾರ ಬಗ್ಗೆ ಕೇಶಪ್ ಫಿಲ್ಮ್ ಬಗ್ಗೆ ಮಾತಾಡಿದ್ರಂತಲ್ಲ ಯಾಕೆ ಮಾತಾಡಬಾರ್ದಿನ ಅದು ನಿಮ್ಗೆ ಅರ್ಥ ಆಯ್ತಾ ನಿನಗೆ ಅರ್ಥ ಆಗಿದ್ಯಾ ನನಗೆ ಅರ್ಥ ಆಗಿದೆ ಸರ್ ಅದ್ರ ಸಲಗೆ ನಿಮ್ಗೆ ಅರ್ಥ ಆಗಿರೋದು ನಿನ್ ಮಾತಲ್ಲೇ ಗೊತ್ತಾಗುತ್ತೆ ಸರ್ ನನಗೆ ಅರ್ಥ ಆಗಿದಕ್ಕೆ ನಿಮ್ಗೆ ಕಾಲ್ ಮಾಡಿದ್ದು ಮತ್ತೆ ಅರ್ಥ ನಿಮ್ ಮಾತಾಡಿದ್ರೆ ಇನ್ನೊಂದ್ ಸ್ವಲ್ಪ ಮಾರ್ಕ್ಸ್ ಬೇಕಾದ್ರೆ ಪಾಪ ಬೇಡನಲ್ಲ ಗಲ್ಲೇ ಇವಾಗ ಅಲ್ಲ ಸರ್ ನಮ್ಗೆಲ್ಲ ತಾಯಿನ ಅಲ್ಲಿ ಹೇಳಿದೀನಿ ಅದನ್ನ ಅರ್ಥ ಮಾಡ್ಕೋ ಫಸ್ಟ್ ನಾನ್ ಹೇಳಿರೋದು ಅರ್ಥ ಆಗಿದ್ಯಾ ನಿನಗೆ ಫಸ್ಟ್ ನಿಮ್ಗೆ ಅರ್ಥ ಆಯ್ತಾ ನಿನಗೆ ಅರ್ಥ ಆಗಿದ್ಯಾ ನಾನ್ ಮಾತಾಡಿದ್ದು ಏ ನಮ್ಗೆ ಅರ್ಥ ಆಗಕ್ಕೆ ಫೋನ್ ಮಾಡಿದ್ರಿ ಅವ್ರ ಹತ್ರ ಅವರೇ ಇಡಲ್ಲೇ ಈ ಫೋನ್ ನಿಮ್ಮಂತ ಅವರಿಂದಲೇ ಕರ್ನಾಟಕ ಹಾಳಾಗ್ತದೆ ಓ ನೀನು ಚಾನೆ ನಿನ್ನಿಂದ ಹಾಗೆ ಹೋಗಪ್ಪ ನಿನ್ನ ಕರ್ನಾಟಕ ಬೆಳೆಸೋದು ಮುಖ್ಯ ಯಾವನೇ ಬೆಳ್ಳಿ ಯಾವನೇ ಬುಳ್ಳಿ ಫಸ್ಟ್ ಬೆಳೆಸೋದು ಮುಖ್ಯ ನಾವು ಕನ್ನಡ ಅಂತ ನೀರು ಕುಡ್ತೀವಲ್ಲ ಎದುರು ಸಲ ಇದು ಮಾಡ್ತೀವಲ್ಲ ಕನ್ನಡ ಅಂತ ಮಾತಾಡ್ತೀವಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಕನ್ನಡ ಗಣರಾಜ್ಯೋತ್ಸವ ಮಾಡ್ತೀವಿ ಬೆಳಗ್ಗೆಯಿಂದ ನಿಮ್ಮಂತ ಅವ್ರನ್ನ ಎಷ್ಟ್ ಜನ ನೋಡಿದೀನ ರೌಡಿಸಂ ಶುರು ಆಯ್ತು ಓ ಅಪ್ಪ ನೀನು ಎಲ್ಲರೂ ನೋಡಿದ್ವ ನಾನ್ ನೋಡಿದ್ದೀನ ಬರೀ ಮಾತನೆಲ್ಲ ಕೊಡ್ಬೇಕಲ್ಲ ಅವತ್ತ ನೀನ್ ಹೇಳಿದ್ರೆ ಬಿಡೋದಕ್ಕೆ ನೀನ್ ಹೇಳಿದ್ರೆ ಬಿಡೋದಕ್ಕೆ ಅಭಿಮಾನಿ ಪುನೀತ್ ರಾಜ್ಕುಮಾರ್ ರಾಖಿ ಭಾಯ್ ಅವನ್ನ ಕನ್ನಡ ಇಂಡಸ್ಟ್ರಿ ಬೆಳಕಾಯ್ತಿದಲ್ಲ ತಗೊಂಡ್ ಏನೋ ಮಾಡೋಣ ನಾವು ಹೇಳ ನಾವು ನಿಜವಾಗ ಪೊಲೀಸ್ ಸ್ಟೇಷನ್ ಗಮ್ಮಗಿನ ಸುಳ್ಳು ತಪ್ಪದು ಅವ್ನ ಇನ್ನು ನೋಡ್ಬೇಕಾಯ್ತು ಅವತ್ತ ನಾವು ತಪ್ಪದು ಏನ್ ಮಾಡ್ಬೇಕು ಇನ್ನು ನೋಡ್ಬೇಕಾಗಿತ್ತು ಅವತ್ತ ಒಳ್ಳೆ ಕೆಲಸ ಮಾಡಿದೆ ಥ್ಯಾಂಕ್ಸ್ ಅದೇನು ಪೊಲೀಸ್ ಸ್ಟೇಷನ್ ಸುಟ್ಟಿದ್ದು ತಪ್ಪು ನನ್ನನ್ನು ಸುಡ್ಬೇಕಾಗಿತ್ತವನಲ್ವಾ ಅಲ್ಲ ಪೊಲೀಸ್ ಸ್ಟೇಷನ್ ಅಲ್ಲ ಕಣ ಅದೇನು ಪಿಚ್ಚರ್ ಆಡ್ತಾ ನಂದು ಒಂದ್ ಎನ್ಸಿಡೆಂಟ್ಮೆಂಟ್ ಆಗಿರ್ಬೋದು ಒಂದ್ ಎಂಜಾಯ್ಮೆಂಟ್ ಆಗಿರ್ಬೋದು ಒಂದ್ ಇದಾಗಿರ್ಬೋದು ಪೊಲೀಸ್ ಸ್ಟೇಷನ್ ಸುಟ್ಟರೆ ಖುಷಿಗೋಸ್ಕರ ನಿಲ್ಸು ಜನ ಪೊಲೀಸ್ ಸ್ಟೇಷನ್ ಸುಟ್ರೆ ನಿನ್ಗೆ ಎಂಟರ್ಟೈನ್ಮೆಂಟ್ ಪೊಲೀಸ್ ಸ್ಟೇಷನ್ ಸುಟ್ರೆ ನಿನ್ಗೆ ಎಂಟರ್ಟೈನ್ಮೆಂಟೇನಾ ಏ ಹಾಗಾದ್ರೆ ನಿಮ್ ತಾಯಿ ತಂದೆ ಫೋಟೋನ ಯಾರಾದ್ರೂ ಕಾಲ್ ಕೆಳಗೆ ಹಾಕೊಂಡು ಉಜ್ಜಿದ್ರೆ ನಿಜವಾಗ ಒತ್ತಿದ್ರಿ ನಾ ನಿನ್ಗೆ ಯಾಕೆ ಉರಿಯತ್ತೆ ಇವತ್ತಿಂದ್ರೆ ನೀನು ಕನ್ನಡ ತಾಯಿ ನಾವು ಕನ್ನಡ ಕರ್ನಾಟಕದ ಹುಟ್ಟಿಗೆ ಫೋಟೋನ ಯಾರಾದ್ರೂ ಕಾಲ್ ಕೆಳಗೆ ಹಾಕೊಂಡು ಉಜ್ಜಿದ್ರೆ ಅದು ನಿಜ ಅಲ್ವಲ್ಲ ನಿನ್ಗೆ ಯಾಕೆ ಉರಿಯತ್ತೆ ಹೌದಾ ಸರ್ ನೀವು ಹೇಳಿದ ಕಟ್ಟದ ನಾನು ಹೇಳಿದ ಕಟ್ಟಾಗುತ್ತೆ ಹೆಂಗಂದ್ರೆ ಈಗ ನೀವು ಹೇಳಿರೋ ಮಾತುಗಳು ಇಷ್ಟ ಆಗಿದೆ ಅಂತ ಇಷ್ಟೊತ್ತಿಗೆ 100 ಫೋನ್ ಬಂದಿದೆ ನಿನ್ ತರ ಇರೋದು ಬರೀ 3 ಫೋನ್ ಬಂದಿದೆ ಎಲ್ಲ ಅವರು ಕನ್ನಡ ದ್ರೋಹಿಗಳು ಅವರು ಹಂಗಂದ್ರೆ ದ್ರೋಹಿಗಳು ನಿಮ್ಗೆ 100 ಮಂದಿ ಫೋನ್ ಮಾಡಿದಾರೆ ನೀನು ನಾನ್ ಕನ್ನಡ ದೇವರೇ ಸರ ಕರ್ನಾಟಕದಿಂದ ರೌಡಿನ ಹಾಲಿವುಡ್ ಗೆ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ಬಂದಿದ್ಯಾ ನೀನು ಸರ್ ನಾನು ಒಂದು ಒಳ್ಳೆ ವಿದ್ಯಾರ್ಥಿ ಸರ್ ಒಳ್ಳೆ ವಿದ್ಯಾರ್ಥಿ ನಿನ್ನ ಮುಖ ಕನ್ನಡದ ಕನ್ನಡಿ ಕಡೆ ತಿರುಗಿಸಿ ನೀನ್ ಮಾತಾಡಿ ನಿನ್ ಮಾತನ್ನ ನೀನೇ ರಾಜ್ಕುಮಾರ್ ಆಯ್ತು ಅಂತವ್ ನೀನು ನಾನ್ ದೊಡ್ಡ ರಾಜ್ಕುಮಾರ್ ಭಕ್ತ ಮಾತಾಡಿರೋ ಮಾತು ನಿನ್ಗೆ ಕುರಿತಿದೆ ನಾನ್ ರಾಜ್ಕುಮಾರ್ ಬಂಗಾರದ ಮನುಷ್ಯನ ಚೆನ್ನಾಗಿದೆ ಅಂತ ಹೇಳಿದೀನಿ ನಾನು ನಿನಗೆ ಕನ್ನಡಗಾಗಿ ಇದು ಮಾಡಕ್ ಹೋಗ್ಬೇಡ ಅಂತ ಅಷ್ಟೇ ಹೇಳಕತ್ತಿನ ಹೊರತಾಗಿ ನೀ ಕೇಜಿಲ್ಲ ಕನ್ನಡಕ್ಕಾಗಿ ವಿರುದ್ಧ ಆಡಕ್ ಹೋಗ್ಬೇಡ ಏ ಕನ್ನಡದ ಬಗ್ಗೆ ನೀನ್ ಎದುರುಗಡೆ ಕೂತ್ಕೊಳ್ಳೋ ಯೋಗ್ಯತೆನೂ ಇಲ್ಲ ಯಾಕಂದ್ರೆ ನಿನ್ಗೆ ನಿನ್ ಮಾತೇ ಹೇಳ ಮನ್ಸಿಗೆ ನೋವು ಕೊಡೋಂತ ಮನುಷ್ಯ ಅಂತ ಯಾಕಂದ್ರೆ ಯಾರ ಮನ್ಸಿಗೂ ಸುಖ ಕೊಡೋನಲ್ಲ ನೀನು ಯಾವಾಗ ಪೊಲೀಸ್ ಸ್ಟೇಷನ್ ಸುಟ್ರೆ ನಿನ್ಗೆ ಆ ಮನರಂಜನೆ ಅಂತ ಹೇಳಿದ್ಯೋ ನೀನ್ ಕನ್ನಡಿಗಾನೆ ಅಲ್ಲ ಹೋಗಲ್ಲ ಚಿನ್ನ ಕದಿಯೋ ಅಂತ ತಾಯಿ ಹೇಳ್ಕೊಡ್ತಾರೆ ಚಿನ್ನ ಕದ್ನ ಇನ್ನೇನ್ ಮಾಡಿದ್ದು ಕೋಲಾರದ ಚಿನ್ನದ ಗಣಿ ನಿಮ್ಮ ಅಪ್ಪ ಬರ್ಕೊಟ್ಟಿದ್ದಾನೇನ ಕೋಲಾರದ ಚಿನ್ನದ ಗಣಿ ಅವ್ರ ತಾಯಿ ಚಿನ್ನ ಕದಿ ಚಿನ್ನ ಕೂಡಿಡು ಚಿನ್ನ ಸಮುದ್ರಕ್ಕೆ ಹಾಕು ಕುಡಿ ಸಿಗರೆಟ್ ಸೇದು ಕಂಡವ್ರನ್ನ ಒಡಿ ಬಡಿ ಪೊಲೀಸ್ ಸ್ಟೇಷನ್ ಸುಡು ಆ ಸುಟ್ಟಿರೋ ಗನ್ನಲ್ಲಿ ಸಿಗರೆಟ್ ಹಚ್ಕೊ ಅಂತ ಹೇಳ್ಕೊಟ್ಟಿದಾರಣ್ಣ ನೀವು ಮೂರೇ ಬರ್ತಾ ನಿನಗ ಮರೆ ತಂದೆ ತಾಯಿ ಹೇಳಿದ್ರೆ ಸುಡು ಅಂದ್ರು ಅದೊಂದು ಅದೊಂದೇ ಬರ್ತದ ನಿನ್ನ ಬೇರೆ ಮಾತೇ ಮಾತಾಡಕ್ ಮಾತಿಲ್ಲ ರಾಯಚೂರಿಗೆ ಅವಮಾನ ನೀನು ರಾಯಚೂರು ನನ್ನ ಹತ್ರ ಮಾತಾಡಿದ್ದಾರೆ ರಾಯಚೂರು ಅವರು ರಾಯಚೂರು ಅಂದ್ರೆ ಏಯ್
ನಮ್ಮ ಕೋಲಾರ ಚಿನ್ನದ ಗಣಿ ಆದ್ರೆ ರಾಯಚೂರು ವಜ್ರದ ಗಣಿ ಕಣೋ. ರಾಯಿಚೂರು, ರಾಯಿಚೂರು ಅಂದ್ರೆ ವಜ್ರದ ಚೂರು ಅಂತ ಅರ್ಥ. ಆ ರಾಯಚೂರಿಂದ ಹುಟ್ಟಿ ನಾಳೆ ನಿನ್ ರಾಯಚೂರು ಅಂತ, ನಿನ್ ರಾಯಚೂರ್ ಗಣಿ ಅಂತ ಅವನು ಇನ್ನೊಂದ್ ಚಿತ್ರ ಮಾಡ್ತಾನೆ. ನಿನ್ ಮರ್ಯಾದೆ ಮುಖಕ್ಕೆ ಬಸಿ. ನಮ್ಮ ಕೋಲಾರ ಚಿನ್ನದ ಗಣಿ ಇದ್ದಂಗೆ ನಿಮ್ ರಾಯಚೂರು ವಜ್ರದ ಗಣಿ ಆಗಿತ್ತು. ನಿಮ್ಮ ರಾಯಚೂರು ಮಕ್ಕಳು ವಜ್ರಗಳಲ್ಲಿ ಗೋಲಿ ಆಡ್ತಿದ್ರು, ವಜ್ರಗಳನ್ನ ಕೊಟ್ಟು ಕೃಷ್ಣದೇವರಾಯರು ಕುದುರೆ ತಗೋತಿದ್ರು ಅಂತ ನಿಮ್ ರಾಯಚೂರ್ ಬಗ್ಗೆ ನಾಳೆ ಇನ್ನೊಂದು ಮಾಡ್ತಾನೆ. ನಾಚಿಕೆ ಗೆಟ್ಟವನೇ ನೀನ್, ರಾಯಚೂರ್ಗೆ ಅವಮಾನ. ರಾಯಚೂರ್ ಅವನಾಗಿ ಹಿಂಗ ಮಾತಾಡದ್ ನೀನು? ನನ್ನ ಹತ್ರ ಎಷ್ಟೋ ಜನ ರಾಯಚೂರ್ ಮಾತಾಡಿದಾರೆ. ಥೂ ಅಲ್ಲ ಅಲ್ಲ, ಅವರ ಹತ್ರ ನೀವು ಮೂವಿ ನೋಡಿದ್ಯಾ? ಏಯ್ ನೀನು ಸಾಚ ಅಂತ ಎತ್ತಿದೆ ನಾನು ನೋಡು, ಅದೇ ತಪ್ಪು. ನೋಡಿ ಮಾತಾಡಿರೋದು ಬೈರೇದವನವನು ಮೈಸೂರು ಯಾವನೇ ಆಗಿರ್ಲಿ, ಕೋಲಾರದ ಚಿನ್ನ ಅದು. ಏನ ನೀನ, ನಮ್ಮ ಕೋಲಾರ ಅದು, ನಮ್ಮ ಕೋಲಾರ ನಮ್ಮ ಗೌರವ. ನಮ್ಮ ಕೋಲಾರದ ಗಣಿಯಲ್ಲಿ ಮರ್ಯಾದೆಯಿಂದ ಒಳ್ಳೆ ತೋರಿಸಿ, ಅದಕ್ಕೊಂದು ಕಹಾನಿ ಇದೆ, ಅದಕ್ಕೊಂದು ಕಥೆ ಇದೆ. ಅಲ್ಲೋಗಿ ರೋಡಿನ ತೋರಿಸ್ಬಿಟ್ಟು ಏನೋ ಹಾಲಿವುಡ್ ಅಂತೆ. ಹಾಲಿವುಡ್ ಅವರು ನಮ್ಮ ಕರ್ನಾಟಕ ನಮ್ಮ ಯಾವ್ದು ಸ್ಯಾಂಡಲ್ವುಡ್ ಅವಾರ್ಡ್ ತಗೋಬೇಕು ವಿನ, ಸ್ಯಾಂಡಲ್ವುಡ್ ಅವರು ಹಾಲಿವುಡ್ ಗೆ ಅವಾರ್ಡ್ ಅಂತ ಹೇಳಿ ಸುಳ್ಳುಗಳು ಹೇಳ್ತೀರಾ ನೀವು? ಥಿಯೇಟರ್ ಖಾಲಿ ಇದ್ರೆ ಫುಲ್ ಅಂತ ಹೇಳ್ಕೊತೀರಾ? ಅದು ಪಿಕ್ಚರ್, ಅದು ಪೂರಾ ಪೂರಾ ಪಿಕ್ಚರ್. ಇದಕ್ಕೂ ನಿನ್ ಮಗ ನಾಳೆ ಸಿಗರೇಟ್ ಸೇರ್ತಾನೆ, ಯಾಕೋ ಅಂದ್ರೆ KGF ಕಲಿಸ್ತು ಅಂತಾನೆ. ನಾಚಿಕೆ ಗೆಟ್ಟವನೇ ನಿನ್ ರಾಯಚೂರ್ಗೆ ಅವಮಾನ. ಓಕೆ ಓಕೆ ಓಕೆ, KGF ಬಿಟ್ಟು ಬೇರೆ ಮೂವಿಯಲ್ಲಿ ಯಾರು ಸಿಗರೇಟು ಡ್ರಿಂಕ್ಸು ಏನ್ ಮಾಡಿಲ್ವಾ? ಯಾರು ಮಾಡಿದ್ರು? ತಪ್ಪು ತಪ್ಪೆ ಕಣ ಕತ್ತೆ. ಮತ್ತೆ ನೀನು ಎಲ್ಲ ಹುಟ್ಟದೆ ನೀನು, ನಿನ್ ಮಗ ನಾಳೆ ಅದ್ರ ತರನೇ ಒಂದ್ ಪೊಲೀಸ್ ಸ್ಟೇಷನ್ ಸುಟ್ಟು ಬರ್ತಾನೆ, ಬಲ್ಲಬಲ್ಲಬ ಅಂತ ಹೊಡ್ಕೊಂಡು ಎಗರ್ಲಾಡ್. ಅವಾಗ ಅಯ್ಯೋ ಅನ್ಯ ನಡೆದ್ರ ಪೊಲೀಸ್ ಸ್ಟೇಷನ್ ಏನು ಇಡೀ ಕರ್ನಾಟಕನ ಸುಡ್ಲಿ. ನಿನ್ ಮಗ ಕರ್ನಾಟಕ ಸುಡ್ಲಿ ಅಂತ ಹೇಳ್ಕೊಡ್ತಾ ಇದೆಯಲ್ಲ, ಸುಡ್ಲಿ ಅಲ್ಲ ಕರ್ನಾಟಕ. ನಿನ್ ಮಗ ಕರ್ನಾಟಕ ಒಂದೇ ದಿನ ಬದುಕಿದ್ರು ಸುಲ್ತಾನ್ ತರ ಬರ್ಕಂದ್ರ ಪಿಕ್ಚರ್ ನೀನ್ ಚಂದ ನೋಡಿಲ್ಲ ಅನಿಸ್ತದ? ಕರ್ನಾಟಕ ಪಿಕ್ಚರ್ ನೋಡ್ಬಾ, ಕರ್ನಾಟಕ ಸುಡ್ಬೇಕೇನ? ಕರ್ನಾಟಕ ಸುಡ್ಬೇಕೇನ ನೀನು? ಮನೆ ಹೇಳ್ತಿದ್ಯಲ್ಲ ಮಬ್ಬು, ನೀನು ಚಲೋ ಚಲೋ ಬಿಲ್ಡಿಂಗ್ ಗಳು ದೊಡ್ಡ ದೊಡ್ಡ ದೇಶನೇ ಸುಟ್ಟರ ಒಂದೊಂದು ಮೂವಿ. ಯಾಕೆ ಬೇರೆ ಭಾಷೆ ಮೂವಿ ನೋಡಿಲ್ವಾ? ಕನ್ನಡದಾಗೆ ನೋಡಿಲ್ವ? ನೀನ್ಸೇದವಲ್ಲ ಯಾವನ ನೀನು, ಎಲ್ಲ ನಿನ್ ರಾಯಚೂರ್ಗೆ ಅವಮಾನ. ಥೂ ನೀನು, ನೀನು ಕರ್ನಾಟಕಕ್ಕೆ ಅವಮಾನ. ಆಯ್ತು ಆಯ್ತು, ನಾನ್ ನಿಮ್ಮಂತ ಅವ್ರ ಹತ್ರ ಯಾವ್ದೇ ಎದ್ರಿಕೆಯಲ್ಲಿ ನೀವೆಲ್ಲ ಗುಬ್ಬಿಗಳು ಪಿಕ್ಕೆ ಹಾಕದಂಗೆ ಅವ್ರ ಹತ್ರ ಗುಬ್ಬಿಗಳು ಪಿಕ್ಕೆ ಹಾಕಿದ್ರೆ ಹೆಂಗ್ ಹೊರಸ್ಕೊಂಡು ಹೋಗ್ತೀನೋ ಹಂಗ್ ಹೋಗ್ತೀನಿ. ನಿಮ್ಮಂತ ಅವ್ರು ಏನ್ ಯೂಸ್ಲೆಸ್ ಫೆಲೋಸ್ ನೀವೆಲ್ಲ. ನಾನೇನೋ ಆಗೋಗ್ಲಿ, ನಾನ್ ನಾನ್ ಡಸ್ಟ್ ಬಿನ್ ಕೆಲ್ಸಕ್ ಬರುತ್ತೆ. ನೀನ್ ಯೂಸ್ಲೆಸ್ ಫೆಲೋ. ಹಲೋ, ಪಾಪ ಅವ್ರು ಕಟ್ ಮಾಡಲ್ಲ, ಅವ್ರು ಹೇಳ್ತಾರ. ಹಲೋ, ಲಾಕ್ ಮಾಡ್ಬೇಡ, ಕಟ್ ಅಪ್ಪ. ಹಲೋ, ಏನೋ ಏನೋ ತೋರಿಸ್ರವ ಈಗ ಯಾಕೆ ಸುಮ್ನೆ ಬಾ ಬಡ್ಕೊಂಡ್ ಕುಂತೀರಿ ನೀವು ಫೋನಲ್ಲಿ? ಏನ್ ತೋರಿಸ್ಬೇಕು ಕತ್ತೆ? ಇನ್ನೊಂದ್ ಕತೆ ಮಾಡಿ ತೋರಿಸ್ರಿ, ನಮ್ ಕರ್ನಾಟಕ ಬಗ್ಗೆ ಎಮ್ಮೆ ತೋರಿಸ್ರಿ. ಏನು ಮುಖಗಳು ನೋಡಿದ್ರೆ ನಿಮ್ಗೋಸ್ಕರ ಕತೆ ಬರೆಯಕ್ಕೆ ಬೇಜಾರಾಗುತ್ತೆ. ಕತೆ ಬರೆಯಕ್ ಬೇಜಾರಾಗುತ್ತೆ, ಯಾಕಂದ್ರೆ ರಾಯಚೂರು ಹೆಂಗ್ ಸಹಿಸ್ಕೊಂಡಿದ್ಯೋ ನಿಮ್ಮನ್ನ, ನಿಮ್ ಮನೆಯವ್ರ ಹೆಂಗ ಸಹಿಸ್ಕೊಂಡಿದ್ದಾರೆ. ಈ ಆಡಿಯೋ ಕೇಳಿದ್ರೆ ನಿನ್ ಹೆಂಡತಿನೇ ನಿನ್ ಮುಖಕ್ ಉಗಿತಾಳೆ. ಏಯ್ ಒಬ್ಬಂಟಿ ಓಡಾಡ್ತಾ ಇದೀನಿ ನೋಡ, ಏಯ್ ನನ್ ಬ್ಯಾಕ್ ಗ್ರೌಂಡ್ ನೋಡ. ನಿಮ್ಮಂತ ಅವ್ರು ಎಷ್ಟೋ ಉಗಿದ್ರು ನನ್ಗೆ ಏನು ಆಗಿಲ್ಲ, ಯಾಕಂದ್ರೆ ನೀವೆಲ್ಲ ಯೂಸ್ಲೆಸ್ ಫಿಲೋಸ್. ನಿಮ್ಮ ನಿಮ್ಮ ಬುಡ ಕಡಿತಾ ಇದ್ರೆ ನಿಮ್ಮನ್ನ ಕಾಪಾಡಕ್ ಬಂದ್ರೆ ನೀವೇ ಕಾಲಲ್ಲಿ ಒದಿಸ್ಕೊಂಡಿದೀನಿ ನಾನು. ಥೂ, ಎಂತ ಜನನೋ ನೀವು, ನಿಮಗೆ ಮಾನ ಮರ್ಯಾದೆ ಇಲ್ಲಿ ಇದೆಯನ್ನೋ ನಿಮ್ಮ ನಿಮ್ಮ ಬುಡ ನಿಮ್ಮ ಮರಗಳನ್ನ ಕಡಿಯೋದು ಉಳ್ಸಕ್ ಬಂದ್ರೆ ನೀವು ಎಗರ್ಲಾಡ್ಕೊಂಡು KGF ಚೆನ್ನಾಗಿದೆ ಅಂತೀರಲ್ರು. ನಿನ್ ಮಕ್ಕಳು ನಾಳೆ ಕುಡ್ಕೊಂಡು ಒಂದ್ ಕೈಲಿ ಬಾಟ್ಲು ಒಂದ್ ಕೈಲಿ ಸಿಗರೇಟ್ ಇಟ್ಕೊಂಡು ನಿನ್ಗೆ ಹಿಂದ್ಗಡೆ ಓದಿತಾರಲ್ಲ, ಅವಾಗ ಗೊತ್ತಾಗತ್ತೆ KGF ಎಫೆಕ್ಟ್. ಹೌದು ಹೌದಾ, ನಮ್ ತಾಯಿನೂ ಇದೇ ಹೇಳಿದಾಳೆ, ರಾಜನೇ ಬರಕು ಒಟ್ಟ ಜೀವನದಾಗ ಯಾವತ್ತು ಕೆಟ್ಟದ್ ಮಾಡಕ್ ಹೋಗೋಣ ಅಂತ ಅಂದಿದ್ದಾಳೆ. ಅದನ್ನ ಬಿಟ್ಟು ಅದು ಮಾಡಿದ್ರೆ ಇದು ಮಾಡಿದ್ರೆ ಬ್ರೋ ನೀ ಕತೆ ಮಾಡು, ನೀನ್ ಬರೀ ನೀನ್ ಏನಾದ್ರು ಮುಂಜಾನೆ ಊಟ ಮಾಡ್ತಾರೆ, ಮಧ್ಯಾಹ್ನ ಆದ್ರೆ ಮತ್ತೆ ಊಟ ಮಾಡ್ತಾರೆ, ಸಂಜೆ ಊಟ ಮಾಡಿ ಮಕ್ಕಳಿದ್ರೆ ಅದನ್ನ ಬಿಡ ಫಸ್ಟ್ ಬುಟ್ಟಿಗೆ ಸಿ ಬಿಡಿ.
ಅದನ್ನ ಬಿಟ್ಟು ಫೋನ್ ಬಂದಾನ ನಾಕ್ ಮಾತಾಡಿದ್ನ ಅದಿಗೆ ನಾನು ಏನೋ ಕಪ್ಲೆಟ್ ಮಾತಾಡ್ತೀನಿ ಏನು ಮಾಡೋದಿದೆ ನನಗೆ ಯಾಕೆ ಹುಡ್ದಿದೆ ಅಂದ್ರೆ ನಮ್ ಕನ್ನಡ ಇಂಡಸ್ಟ್ರಿಗೆ ಮಾತಾಡಬಾರ್ದು ನನಗೆ ತಪ್ಪು ಸರಿಯಾಗಿ ಬರಲ್ಲ ನನಗೆ ಯಾಕಂದ್ರೆ ಒಂದು ಸಂಗಾತಿ ಇವತ್ತು ನೀನ್ ಹೇಳಿದ್ಯಲ್ಲ ದಿನಕ್ಕೊಂದು ವಿಡಿಯೋ ಹಾಕ್ತೀನಿ ದಿನ ಮಾತಾಡ್ತೀನಿ ದಿನ ಮಾತಾಡ್ತೇನೆ ದಿನ ಮಾತಾಡ್ತೀನಿ ಮನ್ಸಿಗೆ ಮಾತಾಡ್ತೀನಿ ಡಮರು ಹಾಕೊಂಡು ಎಗರ್ಲಾ ದಿನ ಮಾತಾಡ್ತೀನಿ ಅವ್ರೆ ಅಂತೀಯಲ್ಲ ಮತ್ತೆ ಗೌರವ ಯಾಕೆ ಕೊಡ್ತೀಯ ನಂಗೆ ಎಡಿ ಸರ್ ಅಂತೀಯ ನನ್ನ ಸರ್ ಅನ್ಬೇಡುವ ಯಾವತ್ತು ಮರ್ಯಾದೆ ಕೊಡ್ಬೇಡಿ ನೀವು ಯೂಸ್ಲೆಸ್ ಗೌರವ ನಮ್ಮ ನಮ್ಮ ಕನ್ನಡಿಗರ ಬಂದು ಬ್ಲಡ್ ನಲ್ಲಿ ಬಂದದ್ದು ಗೌರವ ನಿನ್ ಮುಖ ನೋಡಿ ಆಯ್ತಪ್ಪ ನೀವು ಹೋಗುದಲ್ಲ ಆಯ್ತು ಓಕೆ ಅವರತ್ರ ನೀವು ಏನ್ ಮಾಡಿದ್ರೆ ಮಾಡ್ತೀನಿ ಕತ್ತೆ ನಾನ್ ಕತ್ತೆ ಅಂದ್ರೆ ನಿನ್ ಕತ್ತೆ ಅನ್ನು ನಿನಗೆ ಯೋಗ್ಯತೆ ಇದ್ರೆ ನನ್ನ ಹತ್ರ ರಫ್ ಆಗಿ ಮಾತಾಡು ಸ್ಮೂತ್ ಆಗಿ ಮಾತಾಡ ನೀನ್ ಯೋಗ್ಯ ಅಯೋಗ್ಯ ನೀನು ಒಟ್ಟ ಪ್ರೀತಿನ ಮಾತಾಡ್ಬಾರ್ದ ಏ ನನಗೆ ಇಷ್ಟ ಆಗಲ್ಲ ನಿಮ್ಮಂತ ಅವ್ರ ಪ್ರೀತಿ ಅದು ನಿನ್ ಪ್ರೀತಿ ನಿನ್ನ ಹೆಂಡತಿ ನಿನ್ನ ತಾಯಿಗೆ ಇಷ್ಟ ಆಗಲ್ಲ ನಿನ್ ಪ್ರೀತಿ ಯೂಸ್ಲೆಸ್ ಫೆಲೋಸ್ ನೀವು ಮನೇಲಿ ಕೆಲಸ ಇಲ್ಲ ಮತ್ತೇನು ಏಕವಚನ ಮಾತಾಡೋ ನನ್ನ ಬಹುವಚನ ಹೇಡಿಗಳಿಂದ ನನಗೆ ಮರ್ಯಾದೆ ಬೇಡ ನನಗೆ ವೀರ ಗೌರವ ಬೇಕು ನಿನ್ನಂತ ಹೇಡಿಗಳು ಹಲೋ ಅವರ ಹತ್ರ ಅವರೇ ಅವರೇ ಅಂದ ನೀನು ನೀನು ಹೇಡಿ ನೀನು ನೀನ್ ದೊಡ್ಡ ಹೇಡಿ ನೀನು ನೀನು ಹೇಡಿ ನಿನ್ ಕೈಲಾಗದವನು ನಿಮ್ಮಂತ ಅವ್ರ ಮರ್ಯಾದೆ ಕೊಟ್ರೆ ನನಗೆ ಅಸಹ್ಯ ಆಗತ್ತೆ ಅವರ ಹತ್ರ ನನ್ನ ಎಷ್ಟು ಬೈದ್ರು ಅವರ ಹತ್ರ ನನಗೆ ಇಷ್ಟ ಆಗತ್ತೆ ಹೇಳು ಯಾಕೆಂದ್ರೆ ನನಗೆ ಪಾಪ ತೊಳಿಯತ್ತೆ ನಂದು ನೀನ್ ಬೈದ್ರೆ ಇನ್ನೊಬ್ಬರ ಕೈಲಿ ಬಯಸ್ಕೊಂಡ್ರಾ ಎಲ್ಲಾರ ಕೈಲಿ ಬಯಸ್ಕೊತೀನಿ ನಾನು ನನಗೆ ಬಯಸ್ಕೊಳ್ಳೋದಂದ್ರೆ ಇಷ್ಟ ಅದೊಂದೇ ಪಾಪ ತೊಳೆದು ಹರಿಪಾದ ಸೇರ್ಬೇಕು ನಿಮ್ಮಂತ ಅವ್ರು ಹೊಗಳಿದ್ರೆ ಅಸಹ್ಯ ಆಗತ್ತೆ ನನಗೆ ಯಾಕೆ ಮಾಡ್ತೀಯಪ್ಪ ಅಯ್ಯೋ ಉಸಿಕೋ ಕೆಲಸ ಮಾಡ್ಬೇಡ ಬುಕ್ ಮಾಡಿದ್ಯಾ ಚಲೋ ಇಷ್ಟು ದಿನ ನೋಡೋ ಒಳ್ಳೆ ಕತೆ ಬರ್ದಿದ್ಯಾಳ್ಬೇಡ ಬೈ ಅಷ್ಟೇ ಒಗ್ಗಳಿದ್ರೆ ನಿನ್ ಗ್ರಹಚಾರ ಹೇಳ್ತಾ ಇನಿ ನೀನು ಸುಮ್ನಿರ್ತೀಯ ಕೆರ್ಕೋತಿಯ ಅಂತ ಬಂದಿದ್ಯಾ ನನ್ ಮೇಲೆ ನಿನಗಿದ್ರೆ ಪರಿಣಾಮ ಗೊತ್ತಿಲ್ಲ ನೀನು ಒಗ್ಳಬೇಡ ತೆಗಳು ತೆಗಳಿ ಬದುಕ ಹೋಗು ನನಗ್ ಬದುಕೋಗ ನೀನ್ಯಾರಪ್ಪ ನನಗೆ ಭಗವಂತ ಅಲ್ಲೋ ತೆಗಳಿ ಬದುಕ ಹೋಗು ನನ್ ತಂಟೆಗ್ ಬಂದಿದ್ಯಾ ನೀನ್ ತೆಗಳು 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 ಅಂದ್ರೆ ತೆಗಳು ಅಂದ್ರೆ ಬೈ ಅಂತ ನೀನ್ ಬೈಯೋ ನೀನ ನಿನ್ ನಿನ್ ಮನ್ಸಲ್ಲಿರೋ ಹೊಲ್ಸ್ ಎಲ್ಲ ಆಚೆ ತೆಗಿಯೋ ಫಸ್ಟ್ ಬುದ್ಧಿವಾದ ಹೇಳ್ಬೇಡ ಬೈಯೋ ಬೈ 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 ಮೂರ್ ಜನನು ಬೈ ಅವ್ರೇ ಇವ್ರೆ ಅಂದ್ರೆ ನೋಡು ಕಪಾಳ ಕುಡಿತೀನಿ ಅವ್ರ ಹತ್ರ ಏನು ಇದು ಕೆಜಿಎಫ್ ಫಿಲ್ಮ್ ಒಂದೇ ನೋಡಿದ್ಯ ಮತ್ತೆ ಯಾವ್ದಾದ್ರು ಫಿಲ್ಮ್ ನೋಡಿದ್ಯ ಏ ನನಗೆ ಟೈಮ್ ಇಲ್ಲ ಅನ್ವಾಂಟೆಡ್ ಮಾತಾಡ್ಬೇಡ ಬೈತಾ ಇರಷ್ಟೇ ಅರೇ ಸುಮ್ನೆ ಬೈ ರೀಸನ್ ಬೇಕಾದ್ರೆ ಬೈ ಯಾಕಂದ್ರೆ ನಿನ್ಗೆ ಇಷ್ಟ ಇಲ್ಲ ನೀನು ಬೈ ನಾನ್ ಹೇಳ್ತಿರೋದು ನೀನ್ ಕೆಜಿಎಫ್ ಫಿಲ್ಮ್ ಒಂದೇ ನೋಡಿದ್ಯಾ ನೋಡಪ್ಪ ನೀನು ನನ್ನ ಪಾಲಿಗೆ ನನ್ನ ಹಂದಿ ಇದ್ದರೆ ಕ್ಯಾರಿ ಶುದ್ಧ ಹೆಂಗೋ ಹಂಗೆ ನಿಂದಕರಿರಬೇಕು ನೀನ್ ದೇವ್ರ ಕಣೋ ನನ್ನ ಪಾಲಿಗೆ ಬೈಯೋ ಏ ನಿಮ್ಮೂರ್ ರಾಯಚೂರ್ ಮೊದ್ಲೇ ಹಂದಿಗಳು ಜಾಸ್ತಿ ಯಾಕಂದ್ರೆ ರಸ್ತೆ ಗುಡಿಸ್ತಾ ಇರತ್ತೆ ಕ್ಲೀನ್ ಮಾಡತ್ತೆ ನೀನ್ ಬೈಯೋ ನನಗೆ ಹಂದಿ ಈ ತರ ಕ್ಲೀನ್ ಮಾಡೋ ನನ್ನ ಹಂದಿ ಇದ್ದರೆ ಕೇರಿ ಶುದ್ಧಿ ಹೆಂಗೋ ಹಂಗೆ ಹಂದಿ ಇದ್ದರೆ ಕೇರಿ ಶುದ್ಧಿ ಹೆಂಗೋ ಹಂಗೆ ನಿಂದಕರಿರ್ಬೇಕು ಬೈಯೋ ಅಲ್ರಿ ಯಾಕೆ ಭಯ ನಿಮ್ಗೆ ಹಂದಿಗಳು ನೀವು ಹಂದಿಗಳ ತರ ಕ್ಲೀನ್ ಮಾಡಿ ನನ್ನ ಅರೇ ನಾವು ಕಾರ್ಪೊರೇಷನ್ ಅಲ್ಲ ಅಂತ ಹೇಳಿಲ್ಲ ಇಲ್ವೋ ಹಂದಿಗಳು ಕ್ಲೀನ್ ಮಾಡುತ್ತೆ ಬೈರೋ ಪುಣ್ಯ ಬರುತ್ತೆ ನನಗೆ ಹೌದು
ಯಾಕಂದ್ರೆ ನೀವು ಕ್ಲೀನ್ ಮಾಡ್ತಾ ಇದ್ರಲ್ಲಪ್ಪ ನನ್ನ ಬೈದು ಬೈದು. ಕೇರಿ ಶುದ್ಧಿ ಮಾಡದ್ಯಾರು ಹಂದಿಗಳಲ್ವಪ್ಪ, ಹೊಲಸೆಲ್ಲ ತಿಂದು ಇಲ್ಲಾಂದ್ರೆ ವಾಸನೆಗೆ ಸತ್ತೋಗ್ತೀವಿ ನಾವು. ನೀವು ನನ್ನಲ್ಲಿರೋ ಈ ಕಲ್ಮಶಗಳನ್ನೆಲ್ಲ ತೆಗಿಯೋದಕ್ಕೆ ಬೈರೋ, ನಿಮ್ ಕಾಲ್ ಬೈರೋ, ನಿಮ್ ಕಾಲ್ ಹಿಡಿತೀನಿ ಬೈರೋ, ಹೊಗಳಿದ್ರೆ ಕಪಾಳ ಕುಡಿತೀನಿ. ಹೊಗಳಬೇಡ, ಮರ್ಯಾದೆ ಕೊಡಬೇಡ, ಬೈಯೋ. ನಿನ್ನ ಪಾದ ಪೂಜೆ ಮಾಡ್ತೀನಿ, ನಿನ್ನ ಪಾದ ಪೂಜೆ ಮಾಡ್ತೀನಿ ಬೈಯೋ. ಏ ಬೇಡ, ನಾನೇ ಅಷ್ಟು ದೊಡ್ಡ ಭಗವಂತ ಅಲ್ಲ. ಬಯ್ಯೋ ಬಂಗಾರು, ನೀನು ಹಂದಿನೋ ವರಾಹ ಸ್ವಾಮಿ? ಇಡೀ ಕರ್ನಾಟಕ ರೆಡಿಯಾಗ್ಯದ. ನೀನ್ ಒಂದ್ ಸಾರ್ತಿ ಪ್ರಶಾಂತ್ ಗಿಲ್ ಅವ್ರ ಕಾಯ್ಕೊಂಡ್ಬಿಡು, ಮುಗಿದ ಮುಗಿತದ. ಯಾರ್ದು? ಪ್ರಶಾಂತ್ ಗಿಲ್ ಅವ್ರದ. ಹೂ, ಕಾಯ್ಕೊಂಡ್ಬಿಟ್ಟಲ್ಲ, ಸೆಟ್ಟಾಗಿವತ್ತು ನಿನ್ ಜೀವ ಪಾವನ ಆಗಿಬಿಡು. ಅಯ್ಯೋ, ಅದೇ ನೀವು ಹಂದಿಗಳಿಗೆ ಮೈ ಮೇಲಿರುವಂತ ತಿಗಣಿಗಳಿದ್ದಂಗೆ ನೀವು ಹಂದಿಗಳು ಅಲ್ಲ, ಹಂದಿಗಳ ಹೊಲಸಿನಲ್ಲಿರೋ ಹೊಲಸುಳುಗಳು ನೀವೆಲ್ಲ. ಯಾರವನು ನಿನ್ ಹಿಂದೆ ಇರೋನವನು, ಕೆಲ್ಸಕ್ ಬಾರ್ದವನು? ಸದ್ಯ ನಿಮ್ಮನ್ನ ನೀವು ದೇವ್ರ ಮುಂದೆ ಹೋಗಿ ಕ್ಷಮೆ ಕೇಳ್ಕೊಳ್ಳಿ. ಯಾಕಂದ್ರೆ ನೀವು ಮೂರು ಜನ ಇದ್ದೀರಲ್ಲ, ನೀವು ಮೂರು ಜನ ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ಲ ನೀವೇನ್ ತಪ್ಪು ಮಾಡ್ತಾ ಇದೀರಿ ಅಂತ ದೇವ್ರ ಹತ್ರ ಹೋಗಿ ಕ್ಷಮೆ ಕೇಳ್ಕೊಳ್ಳಿ. ಓಕೆ, ಇಡ್ತೀನಿ ಫೋನು, ಸಾಕು.